ರಾಜ್ಯದಲ್ಲಿ ಮಳೆ ಕಾಟ ಕಡಿಮೆಯಾಗ್ತಿಲ್ಲ. ಇವತ್ತು ನೂರಾರು ಹಳ್ಳಿಗಳಲ್ಲಿ ಮಳೆ ಅಬ್ಬರಿಸಿದೆ. ಎಲ್ಲೆಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ನೋಡೋಣ. ಮನೆ ಕುಸಿತ, ಮರಗಳು ನೆಲಸಮ. ಕೊಡಗು ಜಿಲ್ಲೆಯ ತಾವೂರಿನಲ್ಲಿ ಮನೆಯೇ ಕುಸಿದು ಬಿದ್ದಿದೆ. ಕೃಷ್ಣರಾಜು ಎಂಬುವರ ಮನೆ ಕುಸಿದಿದ್ದು ಅದೃಷ್ಟಕ್ಕೆ ಯಾರಿಗೂ ಏನೂ ಆಗಿಲ್ಲ. ಮಡಿಕೇರಿ ತಾಲೂಕಿನ ಹಾಲೇರಿಯಲ್ಲಿ ಮರಗಳು ಕುಸಿದು ರಸ್ತೆಯೇ ಬ್ಲಾಕ್ ಆಗಿತ್ತು. ಶಾಸಕ ಅಪ್ಪಚ್ಚು ರಂಜನ್ ಮುಂದೆ ನಿಂತು ಮರಗಳನ್ನು ತೆರವುಗೊಳಿಸಿದ್ರು. ಜೊತೆಗೆ ಮದೆನಾಡು ಬಳಿ ಹೆದ್ದಾರಿ ಉಪ್ತಾ ಇರೋ ಜಾಗಕ್ಕೆ ಭೇಟಿ ಕೊಟ್ರು. ಇನ್ನೊಂದ್ ಕಡೆ ಜಿಲ್ಲಾಧಿಕಾರಿ ಕಚೇರಿಗೆ ನಿರ್ಮಿಸಿರುವ ತಡೆಗೋಡೆಯೂ ಬಿರುಕು ಬಿಟ್ಟಿದ್ದನ್ನ ಪರಿಶೀಲಿಸಿದ್ರು. ನಮ್ಮ ಡಿಸಿ ಆಫೀಸರ್ ಎದುರುಗಡೆ ಕೂಡ ನಾವು ಸ್ಲ್ಯಾಬ್ ಸಿಸ್ಟಮ್ ಮಾಡಿ ಫಿಕ್ಸ್ ಮಾಡಿದನ್ನು ನಾವು ನೋಡಿದ್ದೇವೆ. ಆದರೆ ಅದು ಮುಂದಿನ ದಿನಗಳಲ್ಲಿ ಅದನ್ನು ಬಿಚ್ಚಿ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಯಾವ ರೀತಿ ಅದಕ್ಕೆ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕೆಲಸ ಮಾಡಿಸುವಂತ ವ್ಯವಸ್ಥೆ ಮಾಡ್ತೇವೆ. ಸಾವಿನ ಕೆಳಗೆ ಕಾರ್ಮಿಕರ ಬದುಕು. ಹಾಸನದ ಸಕಲೇಶ್ವರ ಘಟ್ಟದ ದೋಣಿಗಲ್ ಬೆಟ್ಟ ಕುಸಿಯುವ ಭೀತಿ ಇದೆ. ಆದರೆ ಹೈವೇ ರಸ್ತೆ ನಿರ್ಮಾಣ ಮಾಡ್ತಾ ಇರೋ ಕಾರ್ಮಿಕರು ಬೆಟ್ಟದ ಕೆಳಗೆ ಟೆಂಟ್ ಹಾಕೊಂಡಿದ್ದಾರೆ. ಈಗಾಗಲೇ ಬೆಟ್ಟವನ್ನ 100 ಅಡಿಯಷ್ಟು ಆಗಿದ್ದು ಯಾವಾಗ ಕುಸಿಯುತ್ತೋ ಗೊತ್ತಿಲ್ಲ. ಚಿಕ್ಕಮಗಳೂರಲ್ಲಿ ರಣ ಭೀಕರ ಮಳೆ ಕಾಟ. 48 ಗಂಟೆಗಳಿಂದ ನೀರಲ್ಲೇ ಬಾಲಕಿಗಾಗಿ ಶೋಧ. ಚಿಕ್ಕಮಗಳೂರಲ್ಲಿ 2 ದಿನಗಳ ಹಿಂದೆ ಸುಪ್ರೀತಾ ಎಂಬ ಬಾಲಕಿ ಮಳೆ ನೀರಲ್ಲಿ ಕೊಚ್ಚಿ ಹೋಗಿದ್ಲು. ಸುಪ್ರೀತಾ ಪತ್ತೆಗಾಗಿ ಎಸ್ಟಿಆರ್ಎಫ್ನ 20 ಜನರ ಟೀಂ ಶೋಧ ನಡೆಸ್ತಾ ಇದೆ. ಮುಳುಗು ತಜ್ಞ ಮಲ್ಪೆ ಈಶ್ವರ್ ಕೂಡ ಹುಡುಕಾಡ್ತಿದ್ದಾರೆ. ಆದರೆ ಬಾಲಕಿಯ ಸುಳಿವು ಸಿಕ್ಕಿಲ್ಲ. ಇನ್ನು ಇದೇ ಚಿಕ್ಕಮಗಳೂರಿನ ಹಿರೇಕೊಳಲೆ ಕೆರೆ ಉಕ್ಕಿ ಹರಿತಾ ಇದೆ. ಶಿವಮೊಗ್ಗದ ಸಾಗರದಲ್ಲಿ ಕುಸಿದ 2 ಮನೆ. ಶಿವಮೊಗ್ಗದ ಸಾಗರ ತಾಲೂಕಿನಲ್ಲಿ ಮುಬಾರಕ್ ಫರ್ವೀಸ್ ಎಂಬುವರ ಮನೆಗಳು ಕುಸಿದಿದೆ. ಮನೆ ಕಟ್ಟಿಕೊಡುವಂತೆ ಸಂತ್ರಸ್ತರು ಗೋಳಾಡ್ತಿದ್ದಾರೆ. ಇನ್ನೊಂದ್ ಕಡೆ ಶಿಕಾರಿಪುರ ತಾಲೂಕಿನ ಅಂಜನಾಪುರ ಜಲಾಶಯ ಭರ್ತಿಯಾಗಿದ್ದು ಹೆಚ್ಚುವರಿ ನೀರನ್ನ ಹೊರಗೆ ಬಿಡಲಾಗ್ತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಡೇಂಜರ್ ಅಲರ್ಟ್. ಕರಾವಳಿ ಕರ್ನಾಟಕದಲ್ಲಿ ಇನ್ನು 3-4 ದಿನ ರಣಭೀಕರ ಮಳೆ ಆಗೋದು ಖಚಿತ. ಬೆಳಗಾವಿ, ಹಾವೇರಿ, ಧಾರವಾಡ ಭಾಗದಲ್ಲೂ ಜೋರು ಮಳೆ ಆಗುತ್ತೆ ಅಂತ ಐಎಂಡಿ ಮುಖ್ಯಸ್ಥರೇ News18ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಲಾಸ್ಟ್ 2-3 ಡೇಸ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಆಕ್ಟಿವ್ ಮಾನ್ಸೂನ್ ಕಂಡೀಷನ್ಸ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. 14 stations ಹ್ಯಾವ್ ರಿಪೋರ್ಟೆಡ್ ವೆರಿ ಹೆವಿ ರೈನ್ಫಾಲ್ ಇನ್ ಕೋಸ್ಟಲ್ ಕರ್ನಾಟಕ. ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಅಂಡ್ ಹಾಸನ್, ಉತ್ತರ ಕನ್ನಡ, ಉಡುಪಿ ಅಂಡ್ ದಕ್ಷಿಣ ಕನ್ನಡ, ಬಿ ಇನ್ ದ ಘಾಟ್ ಡಿಸ್ಟ್ರಿಕ್ಟ್ಸ್ ಆಫ್ ನಾರ್ತ್ ಇಂಟೀರಿಯರ್ ಕರ್ನಾಟಕ ಲೈಕ್ ಬೆಳಗಾಂ, ಧಾರವಾಡ ಅಂಡ್ ಹಾವೇರಿ. ಚಿತ್ರದುರ್ಗದ ಆಲಘಟ್ಟ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದಿದೆ. ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಸಂತೆ ಮರೂರಿನ ದಮ್ಮಿ ಗ್ರಾಮದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದ ವೃದ್ಧೆ ಕಾಳಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಉಡುಪಿಯ ಉಪ್ಪಾಡ್ಲಿ, ಬೆಟ್ಲಕ್ಕಿ, ಬನ್ನಾಡಿ ಪರಿಸರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಕರಾವಳಿ ಕರ್ನಾಟಕ ಎಲ್ಲಾ ಜಿಲ್ಲೆಗಳಲ್ಲೂ ಹೈ ಅಲರ್ಟ್ ಘೋಷಣೆಯಾಗಿದೆ. ಸಮುದ್ರಕ್ಕಾಗಲಿ ನದಿಗಳಿಗಾಗಲಿ ಯಾರೂ ಇಳಿಯಬಾರದು. ಮೀನುಗಾರಿಕೆಗೂ ಹೋಗದಂತೆ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಸೊ ಇನ್ನು 3-4 ದಿನ ಮಳೆ ನಿಲ್ಲಲ್ಲ ಜೋಪಾನ. ಬ್ಯೂರೋ ರಿಪೋರ್ಟ್, News18 ಕನ್ನಡ.